पवर टीवी एलेक्षन सेंटर सद्य के नड़ीता है कॉल माड़ी वोट माड़ी अभियान मुखेन राज्य जन तम अभूतपूर्व बेबल पवर टीवी के नीड़ता धन्यवाद अर्पस्ता नम वीक्षक मतदार सद्धिया नोड़ो आलंदा विधानसभा क्षेत्र चुनाव पूर्व समीक्षे कॉल माड़ी वोट माड़ी अभियान के उत्तम स्पंदने बेगे वे मध्यान हनरु गंटेवे आलंदा क्षेत्र चुनाव पूर्व समीक्षे नड़ीये पवर टीवी एलेक्षन सेंटर ಎಲ್ಲೇದ್ರೂ ಕೂಡ ಆ ಕ್ಷೇತ್ರದ ಮತದಾರರು ಇಲ್ಲಿ ಭಾಗಿಯಾಗ್ತಾ ಇರೋದು ಬಹಳ ವಿಶೇಷ ಮತ್ತು ಸಂತಸದ ಸಮಾಚಾರ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಲಂಚ್ ಬ್ರೇಕ್ ಬುಲೆಟಿನ್ ಅಲ್ಲಿ ಆಳಂದ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಪವರ್ ಟಿವಿಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಓಕೆ ನಮ್ಮ ಔಟ್ಪುಟ್ ಎಡಿಟರ್ ಸುರೇಶ್ ಬಾಬು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಎಸ್ ಆಳಂದ ಅಂತ ಹೇಳಿದ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಷ್ಟ ನಮಗೆ ಆಳಂದ ಯೂನಿವರ್ಸಿಟಿ ನೆನಪಾಗುತ್ತೆ ಸುರೇಶ್ ಸದ್ಯದ ಟ್ರೆಂಡ್ ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್ ಎಸ್ ರಾಘವ ಸೂರ್ಯ ಕಲಬುರ್ಗಿ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರ ಆಳಂದ ವಿಧಾನಸಭಾ ಕ್ಷೇತ್ರ ಗಡಿಗೆ ಹೊಂದಿಕೊಂಡಿರತಕ್ಕಂತ ಕ್ಷೇತ್ರ ಇದು ಮಹಾರಾಷ್ಟ್ರ ಗಡಿಗೆ ಅಲ್ಲಿನ ಪ್ರಭಾವ ಕೂಡ ಹೆಚ್ಚಿನ ಮಟ್ಟದಲ್ಲಿ ಕ್ಷೇತ್ರದ ಮೇಲೆ ಇದೆ ಅಲ್ಲಿನ ಜನ ಕೂಡ ಹೆಚ್ಚಾಗಿ ಗಡಿ ರಾಜ್ಯಕ್ಕೆ ಹೋಗುವಂತದ್ದು ಪಕ್ಕ ನೆರೆ ರಾಜ್ಯಕ್ಕೆ ಹೆಚ್ಚು ಅವಲಂಬಿಸಿರತಕ್ಕಂತ ನೋಡಬಹುದು ರಾಜಕೀಯವಾಗಿ ಹೇಳೋದಾದ್ರೆ ಇಲ್ಲಿ ಯಾವಾಗಲೂ ಕೂಡ ಪೈಪೋಟಿಯಿಂದ ಕೂಡಿರತಕ್ಕಂತ ಒಂದು ಕ್ಷೇತ್ರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಯಾವಾಗಲೂ ಕೂಡ ನೇರ ಹಣಾಹಣಿ ಇರುತ್ತೆ ಕಳೆದ ಚುನಾವಣೆಯಲ್ಲಿ ಕೂಡ ಅದೇ ರೀತಿಯಂತ ವಾತಾವರಣ ಇತ್ತು ಈ ಬಾರಿ ಕೂಡ ನಾವು ಗಮನಿಸಿದ ಸಂದರ್ಭದಲ್ಲಿ ನಮಗೆ ಬರ್ತಾ ಇರುವಂತ ಕರೆಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮತ್ತೊಮ್ಮೆ ಜಿದ್ದಾಜಿದ್ದಿನ ಪೈಪೋಟಿಗೆ ಕ್ಷೇತ್ರ ಒಂದು ವೇದಿಕೆಯನ್ನು ಕಲ್ಪಿಸ್ತಾ ಇದೆ ಅಂತ ಹೇಳಬಹುದು ಇದುವರೆಗೂ ಕೂಡ ಏನು ಬೆಳಗ್ಗೆ 9:30 ರಿಂದ ಕರೆಗಳನ್ನು ನಮ್ಮ ಪ್ರತಿನಿಧಿಗಳು ಸ್ವೀಕರಿಸಿದ್ದಾರೆ ಆ ಮತ ಪ್ರಮಾಣ ದಾಖಲಾಗ್ತಾ ಇರೋದನ್ನು ಗಮನಿಸಿದರೆ ಕಾಂಗ್ರೆಸ್ ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ನಾನಾ ನೀನಾ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸ್ಪರ್ಧೆ ನಡೆಯತಾ ಇರೋದನ್ನು ಗಮನಿಸಬಹುದು ಜನರು ಕೆಲವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತವನಾಗ್ತಾ ಇದ್ದಾರೆ ಅಥವಾ ಪಕ್ಷದ ಪರವಾಗಿ ಮತವನಾಗ್ತಾ ಇದ್ದಾರೆ ಮತ್ತೆ ಕೆಲವರು ಕಾಂಗ್ರೆಸ್ ಗೆ ಮತವನಾಗ್ತಾ ಇದ್ದಾರೆ ಆದರೆ ಜೆಡಿಎಸ್ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಪರಿಸ್ಥಿತಿ ಈ ಹಿಂದೆ ಕೂಡ ಅಂತ ಯಾವುದೇ ಪೈಪೋಟಿಯನ್ನು ಜೆಡಿಎಸ್ ನೀಡಿರಲಿಲ್ಲ ಈ ಬಾರಿ ಕೂಡ ಅಲ್ಲಿ ಮಹೇಶ್ವರಯ್ಯನ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸ್ಪರ್ಧೆಗೆ ಇಳಿಯೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಕ್ಷೇತ್ರದಲ್ಲಿ ಬಹಳ ಚುರುಕಾಗಿ ಓಡಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಮತ ಗಮನಿಸಿದ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿದರೆ ಜೆಡಿಎಸ್ ಗೆ ಅಷ್ಟಾಗಿ ಮತಗಳು ಇನ್ನು ಕೂಡ ಬರ್ತಾ ಇಲ್ಲ ಮುಂದಿನ ಹಂತದಲ್ಲಿ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಆದರೆ ಈಗಂತೂ ಸದ್ಯದ ಮಟ್ಟಿಗೆ ನಾವು ನೋಡಿದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಒಂದು ಪೈಪೋಟಿ ಇದೆ ರಾಘವ ಸೂರ್ಯ ಎಸ್ ಸುರೇಶ್ ಈಗ ಮತಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅದು ಸಹಜ ಆದರೆ ವಾಟ್ ಮೈಟ್ ಬಿ ದ ಎಲೆಕ್ಷನ್ ಸಬ್ಸ್ಟೆನ್ಸ್ ಅಲ್ಲಿಯ ಜನರ ಅಭಿಪ್ರಾಯದ ಪ್ರಕಾರ ಯಾವುದನ್ನು ಗಮನಿಸಿ ಅವರು ವೋಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಕುಡ್ ಯು ಅನಲೈಸ್ ಇಟ್ ಆನ್ ದಟ್ ಬೇಸಿಸ್ ಎಸ್ ರಾಘವ ಸೂರ್ಯ ಈ ಕ್ಷೇತ್ರದ ಒಂದು ವಿಶೇಷತೆ ಅಂತಂದ್ರೆ ಪ್ರತಿ ಬಾರಿ ಒಬ್ಬರನ್ನೇ ಆಯ್ಕೆ ಮಾಡೋದಿಲ್ಲ ಅಲ್ಲಿ ಒಬ್ಬರಿಗೆ ಒಂದು 5 ವರ್ಷ ಅವಕಾಶ ಕೊಟ್ಟರೆ ಮುಂದಿನ 5 ವರ್ಷ ಮತ್ತೊಬ್ಬರಿಗೆ ಅವಕಾಶ ಕೊಡುವಂತ ಒಂದು ಆಯ್ಕೆಯನ್ನು ಇಲ್ಲಿ ಮುಕ್ತವಾಗಿ ಇಟ್ಕೊಂಡಿದ್ದಾರೆ ಇಲ್ಲಿನ ಮತದಾರರು ಇದಕ್ಕೆ ಬೇರೆ ಬೇರೆ ರೀತಿಯಂತ ಕಾರಣಗಳಿವೆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇರಬಹುದು ಹಾಗೇನೆ ಪಕ್ಷದ ವಿಚಾರ ಕೂಡ ಇರಬಹುದು ಅದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸು ಇಲ್ಲಿ ಆ ನಾಯಕರನ್ನು ನೋಡಿ ಮತವನ್ನು ಕೊಡುವಂಥದ್ದು ಸೋ ಇಲ್ಲಿ ಭಾವನಾತ್ಮಕ ವಿಚಾರಗಳು ಕೂಡ ಒಂದಷ್ಟು ಕೆಲಸ ಮಾಡ್ತಾ ಇದೆ ಮತ್ತು ಅಭಿವೃದ್ಧಿ ವಿಚಾರವೂ ಕೂಡ ಸಣ್ಣ ಪ್ರಮಾಣದಲ್ಲಿ ಚರ್ಚೆ ಇಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡೇನೂ ಕೂಡ ಜನ ಮತವನ್ನು ಹಾಕೋದಿಲ್ಲ ಆದರೆ ಯಾವ ರೀತಿ ಚುನಾವಣಾ ಸಂದರ್ಭದಲ್ಲಿ ತಂತ್ರಗಾರಿಕೆ ರಾಜಕಾರಣಿಗಳು ಮಾಡ್ತಾ ಇರ್ತಾರೆ ಮತ್ತು ಒಂದಷ್ಟು ಇಲ್ಲಿ ಅನಕ್ಷರಸ್ಥರ ಸಂಖ್ಯೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಮತದಾರರಿಗೆ ಆಮಿಷವನ್ನು ಒಡ್ಡುವಂಥದ್ದು ರಾಜಕಾರಣಿಗಳು ಅದಕ್ಕೂ ಕೂಡ ಒಂದಷ್ಟು ಜನ ಮರಳಾಗುವಂಥ ಸಾಧ್ಯತೆಗಳು ಸಹಜವಾಗಿ ಇದ್ದೇ ಇರುತ್ತೆ ಅದರಲ್ಲೇನೂ ಕೂಡ ರಹಸ್ಯವನ್ನು ಕೂಡ ಅಡಗಿಲ್ಲ ಈಗ ಆ ಒಂದು ಕೂಡ ಫ್ಯಾಕ್ಟರ್ಸ್ ಇಲ್ಲಿ ಪರಿಣಾಮ ಬೀರ್ತಾ ಇದೆ ಮತದಾರರನ್ನ ಓಲೈಸುವಂಥ ಕೆಲಸವನ್ನು ನಿರಂತರವಾಗಿ ಅಲ್ಲಿನ ಜನಪ್ರತಿನಿಧಿಗಳು ರಾಜಕಾರಣಿಗಳು ಮಾಡ್ತಾನೆ ಬರ್ತಾ ಇರೋದನ್ನು ಗಮನಿಸಬಹುದು ರಾಘವ ಸೂರ್ಯ ಗಾಟ್ ಇಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದ್ದಂಗೆ ಕಾಣ್ತಾ ಇದೆ ಥ್ಯಾಂಕ್ ಯು ಸುರೇಶ್ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ